ತಾಯಿ ಫೋಟೋಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ವಿನೋದ್ ರಾಜ್ ಭಕ್ತಿ ಗೀತೆಯ ಮೂಲಕ ತಾಯಿಯ ಫೋಟೋಗೆ ವಿನೋದ್ ರಾಜ್ ನಮನವನ್ನ ಸಲ್ಲಿಸಿದ್ದಾರೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಲೀಲಾವತಿ ಅವರು ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ ವಿನೋದ್ ರಾಜ್ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಸೋಲದೇವನಹಳ್ಳಿಯಲ್ಲಿರುವಂತಹ ತೋಟದ ಮನೆಯಲ್ಲಿ ಈ ಪೂಜೆಯನ್ನು ಸಲ್ಲಿಸಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ನಾಳೆ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮತ್ತೊಂದು ಕಡೆ ಮಾಡಿಕೊಳ್ಳಲಾಗುತ್ತೆ ನೋಡಿ ಇವರಿಬ್ಬರದ್ದೇ ಒಂದು ಪುಟ್ಟ ಕುಟುಂಬ ಹೃದಯ ಘಾತದಿಂದ ಹೃದಯ ಸ್ತಂಭನದಿಂದ ವಯೋ ಸಮಸ್ಯೆ ಕಾಯಿಲೆ ಅಂದ್ರ ಕಾಯಿಲೆಗಳಿರಲಿಲ್ಲ ವಯೋ ಸಮಸ್ಯೆ ಇನ್ನಿಲ್ಲ ನನಗೆ ಅದನ್ನು ಒಪ್ಪಳಕ್ಕೆ ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಹೆಣದು ಬೆಳೆದಿರುವಂತಹ ಜೀವ ನನಗೆ 56 ಆದರೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಡಾಕ್ಟರ್ಗಳು ಸಿಬ್ಬಂದಿ ವರ್ಗದವರು ಪೊಲೀಸ್ನವರು ಧೈರ್ಯ ಇದ್ಮೇಲೆ ಇಷ್ಟೇ ಬದುಕ್ಬೇಕು ತಲೆಯಲ್ಲಿ ಏನೂ ಓಡ್ತಾ ಇಲ್ಲ ಅಷ್ಟರಲ್ಲೂ ನನಗೇನು ಅನ್ನಿಸ್ತಾ ಇದೆ ನಮ್ಮಅಮ್ಮ ಎರಡು ಆಸ್ಪತ್ರೆ ಕಟ್ಟಿಸ್ಬೇಕು ಅಂದ್ರು ಅದುವರೆಗೂ ಬದುಕಿದ್ದಾರೆ ಗಟ್ಟಿಯಾಗಿದ್ದಾರೆ ಎಲ್ಲರೂ ನಾನು ಈ ಕಡೆ ಹೋಗಿ ಬರ್ಬೇಕು ಅಷ್ಟೊಳಗೆ 4 ಸರಿ ವಿನೋವಿನ ಹೊಂದಿದ್ದಾರೆ ನಾನಿರ್ಲಿಲ್ಲ ಅಂದ್ರೆ ಅವರಿಲ್ಲ ವಿನೋದ್ ರಾಜ್ ಅವರ ಭಾವುಕ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ವಿನೋದ್ ರಾಜ್ ಅವರು ತಾಯಿಗೆ ಮಗ ಮಗನಿಗೆ ತಾಯಿ ಒಂದು ಪುಟ್ಟ ಪ್ರಪಂಚ ಇವರದ್ದು ಅದರಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ರು ಇವತ್ತು ತಾಯಿ ಇಲ್ಲ ಅಂದ ತಕ್ಷಣ ಆ ಸತ್ಯವನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿಯೇ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥದ್ದು ಮಗ ವಿನೋದ್ ರಾಜ್ ಅವರು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಲೀಲಾವತಿ ಅಮ್ಮನವರು ಗುರುತಿಸ್ಕೊಂಡಿದ್ರು ಒಂದು ಪಶು ಆಸ್ಪತ್ರೆಯನ್ನು ಕಟ್ಟಿಸಿದ್ರು ಪ್ರಾಣಿ ಪಕ್ಷಿಗಳ ಬಗ್ಗೆ ಅತೀವವಾದಂತಹ ಪ್ರೀತಿ ಇತ್ತು ಮಮಕಾರ ಇತ್ತು ಹಾಗಾಗಿಯೇ ಪಶು ಆಸ್ಪತ್ರೆಯನ್ನು ಕಟ್ಟಿಸಿ ಮೊನ್ನೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಕೂಡ ಲೀಲಾವತಿ ಅಮ್ಮನವರು ಮಾಡಿದರು ಅದು ಅವರ ಕನಸು ಆ ಕನಸನ್ನು ಮಗ ವಿನೋದ್ ರಾಜ್ ಅವರು ನೆರವೇರಿಸಿದರು ಆ ಸಂದರ್ಭದಲ್ಲಿ ತುಂಬ ಸಂತಸದ ಮಾತುಗಳನ್ನು ಕೂಡ ಲೀಲಾವತಿ ಅಮ್ಮನವರು ಆಡಿದರು